ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ತುಂಬಾ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಗಾರ್ಲಿಕ್ ಪೊಟ್ಯಾಟೊ ವೆಡ್ಜಸ್ ಮಾಡಿ ತೋರಿಸೋಣ ಅಂತೇಳಿ ಬನ್ನಿ ಸ್ನೇಹಿತರೆ. ಯಾವ ರೀತಿ ಮಾಡೋದು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಸುಮಾರು ಇಲ್ಲಿ ಒಂದು ಅರ್ಧ ಕೆ ಜಿ ಗಾತ್ರದ್ದು ಎರಡು ಆಲೂಗೆಡ್ಡೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದು ಎರಡೇ ಆಲೂಗೆಡ್ಡೆ ಅರ್ಧ ಕೆ ಜಿ ಬಂತಪ್ಪ, ತುಂಬ ವೆಯ್ಟ್ ಇತ್ತು ಮತ್ತು ಇದು ದಪ್ಪ ಕೂಡ ಇದೆ. ಈ ರೀತಿ ಆಲೂಗೆಡ್ಡೆಯನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಯಿತಾ, ಕಟ್ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ನೀರಿಗೆ ಹಾಕೋಬೇಕು. ನೀರಿಗೆ ಹಾಕೋದ್ರಿಂದ ಅದರಲ್ಲಿರುವಂಥ ಸ್ಟಾರ್ಚ್ ಏನಿದೆ ಅದು ಕಂಪ್ಲೀಟಾಗಿ ಹೋಗಬೇಕು. ಸೊ ಹಾಗಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇರೋದ್ರಿಂದ ಮಧ್ಯದಲ್ಲೂ ಕೂಡ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲವೂ ಕೂಡ ಒಂದು ನೀರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ಸುಮಾರು ಒಂದು 20 ನಿಮಿಷ ಹಾಗೆ ನೆನೆ ಇಟ್ಬಿಟ್ಟು ಬಿಟ್ಬಿಡ್ತೀನಿ. ಆನಂತರ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಡ್ತೀನಿ. ನೀರು ಚೆನ್ನಾಗಿ ಕಾಯ್ತಿದ್ದಾಗೇ ಒಂದು 1/4 ಟೀಸ್ಪೂನಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿ ನೆನೆಸಿಟ್ಕೊಂಡಿರುವಂಥ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತೀನಿ. ಈ ಆಲೂಗೆಡ್ಡೆ ಏನಿದೆ, 50% ಬೆಂದರೆ ಸಾಕು ಸ್ನೇಹಿತರೆ. ನೋಡಿ, ಈಗ 50% ಬೆಂದಿದೆ. ಈಗ ನಾನು ಇದನ್ನೇನು ಮಾಡ್ತೀನಿ, ತೆಗೆದುಬಿಟ್ಟು ನೀಟಾಗಿ ಶೋಧಿಸ್ಕೊಂಡು ಎತ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೆನಪಲ್ಲಿರಲಿ, ಇದು ನೀರು ಒಂಚೂರು ಕೂಡ ಇರಬಾರ್ದು. ಸೊ ಈ ರೀತಿ ನೀಟಾಗಿ ಶೋಧಿಸ್ಬಿಟ್ಟು ಒಂದು ಈ ರೀತಿ ನೀರು ಸೋರಾಕುವಂಥ ಜಾಲರಿ ಅಥವಾ ಸ್ಟ್ರೈನರ್ ತೆಗೆದುಕೊಂಡು ನೀಟಾಗಿ ನೀರನ್ನು ಡ್ರೈನ್ ಮಾಡಿ ಇದನ್ನು ಒಂದು ಬಟ್ಟೆ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಎಸ್, ಇದು ಕಾಟನ್ ಬಟ್ಟೆ ಆಯಿತಾ. ಸೊ ಈ ರೀತಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಈ ರೀತಿ ಟ್ಯಾಪ್ ಡ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದು ಆರ್ತಾ ಇರಲಿ, ಅಷ್ಟರಲ್ಲಿ ಒಂದು 1/4 ಕಪ್ನಷ್ಟು ಮೈದಾನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಅಚ್ಚಕಾರದ ಪುಡಿ ಸುಮಾರು 1 ಟೀಸ್ಪೂನ್ನಷ್ಟು. ಖಾರ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮನೇಲಿ ಖಾರ ಕಡಿಮೆ, ಸೊ ಹಂಗಾಗಿ ಕಡಿಮೆ ಹಾಕಿದ್ದೀನಿ. 1 ಟೀಸ್ಪೂನ್ನಷ್ಟು ಕಾಳುಮೆಣಸಿನ ಪುಡಿ, ಆನಂತರ ಆರಿಗಾನೋ, ಇದು ಮಿಕ್ಸ್ ಹರ್ಬ್ ಅಂತ ಸಿಗುತ್ತೆ, ಇದು 1 ಟೀಸ್ಪೂನ್ನಷ್ಟು ಹಾಕಿದ್ದೀನಿ ಆಯಿತಾ. ಇದಿಷ್ಟನ್ನು ಹಾಕಿದ ನಂತರ ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಬಿಡಿ, ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಒಂದು 1/2 ಇಂಚಿನಷ್ಟು ಬೆಳ್ಳುಳ್ಳಿಯನ್ನು ಚಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಗೆ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ, ತುಂಬ ತೆಳುಗೂ ಬೇಡ, ತುಂಬ ಗಟ್ಟಿಗೂ ಬೇಡ ಆಯಿತಾ. ಯಾಕಪ್ಪ ಅಂದರೆ ತುಂಬ ತೆಳುಗಿದ್ರೆ ಅದು ನೀಟಾಗಿ ಕಚ್ಕೊಳ್ಳಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮೀಡಿಯಮ್ಮಾಗಿ ಇರುವಂತಹ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನೀವು ಟ್ಯಾಪ್ ಡ್ರೈ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಏನಿದೆ ಸ್ಲೈಸಸ್, ಅದನ್ನೆಲ್ಲ ಹಾಕ್ಕೊಂಡು ಲೈಟ್ ಹ್ಯಾಂಡಲ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲೂಗೆಡ್ಡೆ ಕೂಡ ಬೇಯಿಸಿರೋದ್ರಿಂದ ಮುರಿದೋಗ್ಬಿಡುತ್ತೆ, ಹಾಗಾಗಿ ಲೈಟ್ ಹ್ಯಾಂಡಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಡೈರೆಕ್ಟಾಗಿ ಕಡಾಯಿಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಚೆನ್ನಾಗಿ ಕಾದಿದೆ ಎಣ್ಣೆ ಆಯಿತಾ. ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಡಬಲ್ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. 1 ಟೈಮ್ ಡೀಪ್ ಫ್ರೈ ಮಾಡಿಕೊಂಡ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಫಸ್ಟ್ ಏನು ಮಾಡಿ ಹಾಕಿಬಿಟ್ಟು ಈ ರೀತಿ ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಗೆದು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಸತಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಆವಾಗ ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಹೊಂಬಣ್ಣಕ್ಕೆ ತಿರುಗಿದೆ. ಈಗ ತೆಗೆದುಬಿಟ್ಟು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಈಗ ನೆಕ್ಸ್ಟ್ ಇದಕ್ಕೆ ಈ ಗಾರ್ಲಿಕ್ ಅಂತ ಹೇಳಿದೆ ನೋಡಿ, ಗಾರ್ಲಿಕ್ ಟೇಸ್ಟ್ ಕೊಡಲಿಕ್ಕೆ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಕಾಯ್ತಿದ್ದಾಗೇ ಒಂದು 8 ಇಳಿಕು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೇನ್ ಫ್ಲೇವರ್ ಸ್ನೇಹಿತರೆ ಇದೆ ಆಯಿತಾ, ಬೆಳ್ಳುಳ್ಳಿದೆ ಮೇನ್ ಫ್ಲೇವರು. ಈಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಆರಿಗಾನೋ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆ ನಂತರ ಇದಕ್ಕೆ ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಮುಂಚೆನೂ ಕೂಡ ಖಾರ ಹಾಕಿದ್ದೀವಿ, ಒಂದು 1/4 ಟೀಸ್ಪೂನಷ್ಟು ಕಾಳುಮೆಣಸು, ಸ್ವಲ್ಪ ಉಪ್ಪು, ತುಂಬ ಕಡಿಮೆ ಉಪ್ಪು ಹಾಕ್ಕೊಳ್ಳಿ. ಆನಂತರ ಡೀಪ್ ಫ್ರೈ ಮಾಡಿರುವಂತಹ ಏನಿದೆ ಈ ಆಲೂಗೆಡ್ಡೆ, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಲ್ಲಿರಲಿ, ಹೈ ಫ್ಲೇಮಲ್ಲೇ ಇರಬೇಕು. ಈಗ ಮಿಕ್ಸ್ ಆಗಿದೆ, ಸ್ಟೌವನ್ನು ಆಫ್ ಮಾಡಿ ಕೆಳಗೆ ಇಳಿಸಿ ಸರ್ವ್ ಮಾಡಿದ್ರಾಯಿತು ಸ್ನೇಹಿತರೆ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಪೊಟ್ಯಾಟೊ ಗಾರ್ಲಿಕ್ ವೆಡ್ಜಸ್ ಸಿದ್ಧವಾಗುತ್ತೆ. ನೀವು ಕೂಡ ನಿಮ್ಮ ಮನೆಗಳೇ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.